ನಾವು ಯಾವುದೇ ಕುಟುಂಬದ ಹಿನ್ನೆಲೆಯಿಂದಾಗಲಿ ಇನ್ನೊಂದು ಪಕ್ಷದ ಬೆಂಬಲದಿಂದಾಗಲಿ ಪ್ರೀತಮ್ ಗೌಡ ಶಾಸಕರಾಗಿಲ್ಲ ಯಾಕೆ ಸರ್ ಟಿಕೆಟ್ ಅನೌನ್ಸ್ ಮಾಡಕ್ಕೆ ಇತ್ತಿಸ ಮಾಡಿದ್ರು ಅಲ್ಲ ನಾನು ಹೇಳ್ತವಾ ಸೋಲ್ಸೇ ಸೋಲಿಸ್ತೀವಿ ಅಂತ ಅಂದ್ರೆ ಎದುರಾಳಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತಕ್ಕಂಥ ಮನೋಭಾವನೆ ಇವರಲ್ಲಿದ್ದರೆ ಇಡೀ ಕರ್ನಾಟಕದಲ್ಲಿ ನನ್ನಂದಾಜು ಅವ್ರಿಗೆ ಕೊನೆ ಟಿಕೆಟ್ ಇದೆ ಅನೌನ್ಸ್ ಆಗಿದ್ರು ಅಂತ ಹೇಳ್ತಪ್ಪ ಸರ್ ಒಂದು ಸತ್ಯ ಅವ್ರ ಮನಸ್ಸಲ್ಲಿ ಇರೋದು ಹೊರಗೆ ಬಿದ್ದಿದೆ ಅಷ್ಟೇ ಬೇರೆ ಏನಿಲ್ಲ ಹಾಸನದಲ್ಲಿ ಪ್ರೀತಮ್ ಗೌಡರು ಒಂದು ಹಂತಕ್ಕೆ ಬೆಳೆದ್ಬಿಟ್ಟಿದ್ದಾರೆ ಸರ್ ಅದನ್ನು ಯಾರು ವಿರೋಧ ಪಕ್ಷ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸರ್ ನಮ್ಮ ಶಾಸಕರಲ್ಲಿ ಇಚ್ಛಾಶಕ್ತಿ ಇಲ್ಲ ಅವರಿಗೆ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕು ಅಂತಕಂತದಿಲ್ಲ ಹಾಸನದಲ್ಲಿ ಅಭಿವೃದ್ಧಿ ಆದ ನಂತರದಲ್ಲಿ ಓ ಶಾಸಕರು ಈಗೂ ಮಾಡಬಹುದು ಅಂತಕಂತ ಜನಗಳಿಗೆ ಬಂದಿದೆ ಈ ಬಾರಿ ಉಪಲಾಪ ಈ ಕ್ಷೇತ್ರದ ಶಾಸಕರು ಕೊಟ್ಟಿರುವ ಒಂದು ಜೀರೋ ಡೆವಲಪ್ಮೆಂಟ್ ಒಂದು ಕಸ ಹಾಕಲಿಕ್ಕೆ ಜಾಗ ನೋಡಕ್ಕಾಗಿದ್ದಿರತಕ್ಕಂತ ಶಾಸಕರು ನಮಗೆ ಬೇಕಂತ ಕಂಡುಕೊಂಡು ಮಾಡಬಹುದು ಅವರು ನಮ್ಮ ಪಾರ್ಟಿಯ ಜೊತೆಗೆ ಒಡನಾಟ ಇಟ್ಟಿದ್ದಾರೆ ಅವರಿಗೆ ಅಲ್ಲ ಕೆಲವರು ಟಿಕೆಟ್ ಸಿಕ್ಕಿದ್ದು ಪ್ರೀತಮ್ ಗೌಡರೇ ಕಾರಣ ಅಂತ ನಮ್ಮ ಚುನಾವಣೆಯ ನೇರ ಎದುರಾಳಿ ಕಾಂಗ್ರೆಸ್ ಆ ಕಟ್ಟಾಯಕ್ಕೆ ಹೋದ್ರೆ ಸರ್ ನಿಜ ಹೇಳ್ತೀನಿ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಕೊಡ್ತಾರೆ ರಾಜಕಾರಣ ಅಂದಾಗ ಒಬ್ಬ ಆತ್ಮೀಯರು ಬೇಕೇ ಬೇಕಾಗುತ್ತೆ ನಾನು ಎಷ್ಟು ತಪ್ಪನ್ನ ಮಾಡಿದ್ದೀನಿ ಅಂತಕ್ಕಂಥದ್ದು 13ನೇ ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ ಅವರ ಜೊತೆ ಇರತಕ್ಕಂಥ ಕಾರ್ಯಕರ್ತರೆ ಅವರಲ್ಲಿ ಸಂಪೂರ್ಣ ವಿರೋಧ ಇದೆ ಸರ್ ಅವ್ರಿಗೆ ಏನಾಗಿದೆ ಕೆಲಸ ಮಾಡಬೇಕು ಅಂತಕ್ಕಂಥ ಇಂಟ್ರೆಸ್ಟ್ ಇಲ್ಲ ಸರ್ ಸಿಮೆಂಟ್ ಮಂಜು ಒಬ್ಬ ಸರಳ ಜೀವಿ ಮೋದಿಯವರು ನನಗೆ ವೇದಿಕೆಗೆ ಬಂದ ತಕ್ಷಣ ಸರ್ ನನಗೊಂಥರ ರೋಮಾಂಚನ ಆಯಿತು ಸರ್ ನಮಸ್ಕಾರ ವೀಕ್ಷಕರೇ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣಾ ಕಾರ್ಯ ಆರಂಭಗೊಳ್ಳುತ್ತೆ ಅಂದರೆ ಚುನಾವಣೆ ಮತದಾನ ಆಗುತ್ತೆ ಸೊ ಎಲ್ಲರೂ ಅದರಲ್ಲಿ ಬ್ಯುಸಿ ಆಗಿದ್ದಾರೆ ಎಲ್ಲ ಪಕ್ಷಗಳು ಜಿದ್ದಾಜಿದ್ದಿಗೆ ಬಿದ್ದು ತಮ್ಮ ಅಭ್ಯರ್ಥಿಗಳ ಪರ ಏನು ಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ನಾನೊಬ್ಬ ವಿಶೇಷ ವ್ಯಕ್ತಿಯೊಟ್ಟಿಗಿದ್ದೀನಿ ಇವರು ಮೂಲತಃ ಕಾರ್ಯಕರ್ತರಾಗಿದ್ದವರು ಈಗ ಮೀಸಲು ಕ್ಷೇತ್ರವಾದಂಥ ಸಕಲೇಶಪುರದ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಅವರು ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಅವರೇ ನಮ್ಮ ನಿಮ್ಮೆಲ್ಲರ ಸಿಮೆಂಟ್ ಮಂಜು ನಮಸ್ಕಾರ ಸರ್ ಸರ್ ಸಿಮೆಂಟ್ ಮಂಜು ಅಂದ್ರೆ ಖುಷಿ ಆಗುತ್ತೆ ಮಂಜು ಅಂದ್ರೆ ಖುಷಿ ಇಲ್ಲ ನಾನು ಸಿಮೆಂಟ್ ಮಂಜು ಅಂದ್ರೆ ಸಂತೋಷ ಆಗುತ್ತೆ ಸರ್ ಸಿಮೆಂಟ್ ಮಂಜು ಅಂದ್ರೆ ಸರ್ ನೀವು ಜೀವನದಲ್ಲಿ ಯಾವತ್ತಾದರೂ ಎನಿಸಿದ ಅಥವಾ ನೀವು ಕಾರ್ಯ ಬಿಜೆಪಿ ಪಕ್ಷಕ್ಕೆ ಸೇರಿ ಆರ್ ಎಸ್ ಎಸ್ ಬಂದಿರೋ ಆರ್ ಎಸ್ ಎಸ್ ಇಂದ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಕೆಲಸ ಮಾಡಿದಾಗಿತ್ತು ಯಾವತ್ತಾದ್ರೂ ನಿಮ್ಗೆ ಅನಿಸಿದೆಯಾ ನಾನು ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗ್ಬೋದು ನನಗೂ ಇಂಥ ಚಾನ್ಸ್ ಸಿಗತ್ತೆ ಅಂತ ಅಲ್ಲ ಸರ್ ನಾನು ಅನಿಸಿಲ್ಲ ಬಟ್ ರಾಜಕಾರಣದ ಬಗ್ಗೆ ನನಗೆ ಆಸಕ್ತಿ ಇತ್ತು ಬಟ್ಟು ಇವತ್ತು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿ ಆಗ್ತೀನಿ ಅಂತ ನನ್ನ ಕನಸು ಮನಸ್ಸನ್ನು ನೆನೆಸುತ್ತಿಲ್ಲ ಸರ್ ಆದರೆ ನಾನು ಶ್ರಮಪಟ್ಟು ಕೆಲಸ ಮಾಡಿದೆ ಸರ್ ನಾನು ಈ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಇಚ್ಛೆ ನನ್ನಲ್ಲಿತ್ತು ಸರ್ ಹೌದು ಅಂದರೆ ತುಂಬ ಜನ ಏನೆಲ್ಲ ಮಾಡಿ ಕೊನೆಗಳಿಗೆ ಟಿಕೆಟ್ ಕೈ ತಪ್ಪಿ ಹೋಗುತ್ತೆ ನಿರಾಶೆ ಆಗುತ್ತೆ ಕೆಲಸ ಮಾಡಿದ್ರು ದುಡ್ಡಿದ್ರು ಕೇವಲ ಹಣಬಲ ಜಾತಿ ಬಲ ಇದ್ದರೆ ಅಥವಾ ಇನ್ನೊಂದು ಇನ್ಫ್ಲುಯೆನ್ಸ್ ಇದ್ದರೆ ಅಥವಾ ಬ್ಯಾಕ್ಗ್ರೌಂಡ್ ಇದ್ದರೆ ಮಾತ್ರ ರಾಜಕೀಯಕ್ಕೆ ಬರ್ಬೋದು ಅಂತಾರೆ ಅದು ನೀವು ಅದನ್ನೆಲ್ಲ ಸುಳ್ಳು ಮಾಡಿದ್ರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಹಾರ್ಡ್ವೇರ್ ವರ್ಕ್ಶಾಪ್ ಅನ್ನು ಇಟ್ಕೊಂಡು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದುಡಿದಂಥ ವ್ಯಕ್ತಿ ಇವತ್ತು ಏನು ಬಿ ಜೆ ಪಿಯಿಂದ ರೆಪ್ರೆಸೆಂಟ್ ಮಾಡ್ತಾ ಇರೋದು ಅದು ಹಾಸನ ಜಿಲ್ಲೆಗೆ ಏನು ಅನ್ನಿಸ್ತಾ ಇದೆ ಸರ್ ಒಂದು ಸತ್ಯ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಭ್ಯರ್ಥಿ ಆಗ್ಬೋದು ಅಂದರೆ ನನ್ನ ಭಾರತೀಯ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಳಗೆ ಮಾತ್ರ ಸರ್ ಇಲ್ಲಿ ಸಂಘ ಪರಿವಾರದಲ್ಲಿ ನಮ್ಗೆ ಹೇಳ್ಕೊಟ್ಟಿರ್ತದೆ ನಾವೆಲ್ಲರೂ ಕೂಡ ಒಂದೇ ನಮ್ಮಲ್ಲಿ ಜಾತಿ ಇಲ್ಲ ಎಲ್ಲರೂ ಕೂಡ ಒಂದೇ ಯಾರು ಮೇಲು ಯಾರು ಕೀಳು ಅಂತಕ್ಕಂಥ ಪ್ರಶ್ನೆನೇ ಬರಲ್ಲ ಹಣದ ವಿಚಾರದಲ್ಲಿ ನಿಮ್ಮನ್ನು ಹಳೆಯ ಪ್ರಶ್ನೆನೇ ಇಲ್ಲ ನೀವು 1,000 ಕೋಟಿ ಇದ್ದವನು ಸಮೇತ ಸಂಘದ ಶಿಸ್ತೇನೇ ಪಾಲನೆ ಮಾಡಬೇಕು 100 ರೂಪಾಯಿ ಇದ್ದವನು ಕೂಡ ಸಂಘದ ಶಿಸ್ತೇನೇ ಪಾಲನೆ ಮಾಡಲೇಬೇಕು ನನ್ನ ಪಕ್ಷದ ಸಿದ್ಧಾಂತನೂ ಕೂಡ ಅದೇ ರೀತಿಯಲ್ಲಿದೆ ಈ ನಿಟ್ಟಿನಲ್ಲಿ ಒಬ್ಬ ಸಿಮೆಂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ ನಂತರದಲ್ಲಿ ಸ್ವಂತ ಉದ್ಯಮನ ಪ್ರಾರಂಭ ಮಾಡಿದೆ ಉದ್ಯಮ ಯಶಸ್ವಿ ಆಯಿತು ಈ ನಿಟ್ಟಿನಲ್ಲಿ ನನ್ನ ಸ್ನೇಹಿತರು ಹಾಗೂ ನನ್ನ ಪಕ್ಷದ ಕಾರ್ಯಕರ್ತರ ಜೊತೆ ಒಡನಾಟ ಉತ್ತಮವಾಗಿದ್ದಂಥ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತಕ್ಕಂಥ ಪಾರ್ಟಿ ಆದೇಶ ಮಾಡಿದ ಸಂದರ್ಭದಲ್ಲಿ ನಾನು ತಾಲೂಕು ಪಂಚಾಯತಿಯಲ್ಲಿದ್ದೆ ಅತಿ ಹೆಚ್ಚು ಮತಗಳ ಅಂತರದಿಂದ ಈ ಕ್ಷೇತ್ರದಲ್ಲಿ ನಾನು ಆಯ್ಕೆ ಆದೆ ನಂತರ ದಿನಗಳಲ್ಲಿ ಈ ಕ್ಷೇತ್ರ ರಿಸರ್ವೇಷನ್ ಇರೋದು ನಾನು ಕೂಡ ಇದೆ ಜನರಿಗೆ ಸೇರಿರೋದ್ರಿಂದ ನಾನು ಪಕ್ಷನ ಸಂಘಟನೆ ಮಾಡೋಣ ಪಕ್ಷ ಇವತ್ತಲ್ಲ ನಾಳೆ ನನ್ನ ಗುರುತಿಸೇ ಗುರುತಿಸ್ತಾ ಇರ್ತಕ್ಕಂಥ ಆಸೆ ನನ್ನಲ್ಲಿತ್ತು ನಾನು ಕೆಲಸ ಮಾಡ್ಕೊಂಡು ಬಂದೆ ಪಕ್ಷ ನನ್ನ ಇವತ್ತು ಗುರುತಿಸಿ ಸರ್ ಪಕ್ಷ ಗುರುತಿಸುತ್ತೆ ಅನ್ನೋ ಒಂದು ಆಸೆ ಇತ್ತು ಆದರೆ ಸ್ವತಃ ಪ್ರಧಾನಿಗಳೇ ಅಂದು ಅಮಿತ್ ಶಾ ಬಂದು ರೋಡ್ ಶೋ ಮಾಡ್ತಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರಿಗೆ ನಾನು ಬೆಂಬಲ ಕೊಡಬೇಕು ಅನ್ನುವಂಥದ್ದು ಅದು ಕೇಂದ್ರ ಆಡಳಿತದಲ್ಲಿ ಇರುವಂಥ ಸರ್ಕಾರ ಒಬ್ಬ ಪ್ರಧಾನಿ ಬಂದು ಅಭ್ಯರ್ಥಿ ಪರ ಭಾಷಣ ಮಾಡ್ತಾರೆ ಇದು ನಿಮ್ಮ ಜೀವನದಲ್ಲಿ ಎಷ್ಟು ಸಂತೋಷ ಎಷ್ಟು ಇಂಪಾರ್ಟೆಂಟ್ ಸರ್ ನನ್ನ ಜೀವನದಲ್ಲಿ ಮರೆಯದರ ಕಾಣ್ತಾ ಇರ್ತಕ್ಕಂಥ ಕ್ಷಣ ಸರ್ ಸರ್ ನಾನು ಅಮಿತ್ ಶಾನ ಹತ್ರ ಗಡಿ ಹೋಗಿದೆ
ಮೋದಿಯವರ ಬಗ್ಗೆ ನಾನು ಮಾತಾಡೋದು ಬೇಡ, ನಾನು ಇಷ್ಟು ದೂರದಲ್ಲಿ ನಿಂತ್ಕೊಂಡು ನೋಡ್ತೀನಿ ಅಂತಕ್ಕಂಥ ಇದೆ ನನಗಿತ್ತಿಲ್ಲ. ಆದರೆ ನನ್ನ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಸರ್, ನನ್ನ ಪಕ್ಷದ ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಪ್ರತಿಯೊಬ್ಬ ನಾಯಕರು ಕೂಡ ಗೌರವಿಸ್ತಾರೆ. ನರೇಂದ್ರ ಮೋದಿಯವರು ಭಾಷಣದಲ್ಲಿ ಹೇಳ್ತಾರೆ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನನ್ನ ಸ್ನೇಹಿತರು. ಸರ್, ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ನನ್ನ ಸ್ನೇಹಿತರು ಅಂತ ಹೇಳ್ತಾರೆ. ಅಂದರೆ ಅತಿ ಹೆಚ್ಚು ಕಾರ್ಯಕರ್ತರಿಗೆ ಗೌರವ ಸಿಗ್ತಕ್ಕಂಥ ಪಾರ್ಟಿ ಯಾವ್ದಾದ್ರು ಇದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ಹಾಸನಕ್ಕೆ ಬಂದಾಗಲೂ ಕನ್ನಡದಲ್ಲಿ ಭಾಷಣ ಸ್ಟಾರ್ಟ್ ಮಾಡಿದ್ರು, ಹೇಗೆ ಅನಿಸ್ತು ಆ ಕ್ಷಣ ಹೇಗಿತ್ತು ಅವರು ಕನ್ನಡ? ಸರ್, ಮೋದಿಯವರು ನನಗೆ ವೇದಿಕೆಗೆ ಬಂದ ತಕ್ಷಣ ಸರ್ ನನಗೊಂಥರ ರೋಮಾಂಚನ ಆಯಿತು ಸರ್. ಆ್ಯಕ್ಚುಲಿ ಏನು ಅಂದರೆ, ಈಗ ಮೊನ್ನೆ ದಾವಣಗೆರೆಯಲ್ಲಿದ್ದ ದಾವಣಗೆರೆಗೆ ಹೋಗಿದ್ದೆ ನಾವು ಸರ್, ಆ ಜನಗಳ ಮಧ್ಯದಲ್ಲಿ ಸರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದು ಸರ್. ಅಷ್ಟು ದೂರದಿಂದ ಎಲ್ ಇ ಡಿ ಟಿ ವಿ ನೋಡ್ಕೊಂಡು ಬಂದೆ ನಾನು, ಆದರೆ ಹತ್ರಕ್ಕೆ ಹೋಗಿದ್ದೀವಲ್ಲ ಸಂತೋಷ. ಈ ರೀತಿ ಇದ್ದಂಥ ನಮ್ಮ ಇದರೊಳಗಡೆ ಮೋದಿ ಪಕ್ಕದಲ್ಲಿ ಕೂರ್ತಿ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ಹೇಳ್ತಾರೆ ನಿನ್ನ ಜನ್ಮ ಸಾರ್ಥಕ ಆಗಿಬಿಡು ಅಂತ ಹೇಳ್ತಾರೆ. ನಾನು ಸಿಮೆಂಟ್ ಮಂಜು ಈ ರೀತಿ ಒಂದು ಆಗುತ್ತೆ ಅಂತ ನನ್ನ ಜೀವನದಲ್ಲಿ ನೆನೆಸಿತ್ತಿಲ್ಲ ಅಂತ ಹೇಳ್ತಾರೆ ಸರ್. ಹೌದು, ಈಗ ಈ ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರ ಈಗಾಗಲೇ 3 ಸರಿ ಎಚ್ ಕೆ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ಆದರೂ ಸಮಸ್ಯೆಗಳು ಅಂತ ಬಂದಾಗ ಸಕಲೇಶ್ಪುರನ್ನ ಸ್ವಲ್ಪ ಒಂದು 2ನೇ ಸ್ಥಾನದಲ್ಲಿ ಕೂರಿಸ್ಬೋದು ಅಂತ. ಅದು ಯಾವ ಪ್ಲೇಸಲ್ಲಿ ಅಂದರೆ, ಒಂದು ಆನೆ ಹಾಕಿದೆ, ಇನ್ನೊಂದು ರೋಡು ಮೇನು ಬೆಂಗಳೂರು ಮಂಗಳೂರು ಹೋಗುವಂಥದ್ದು ಹೈ ಲೆವೆಲ್ ಟ್ಯಾಂಕರ್ಗಳು ಹೆವಿ ಲೋಡ್ ಗಾಡಿಗಳು ಹೋಗುವಂಥದ್ದು ಇವತ್ತು ಜನ ನಡೆಸಿಕಂತಿರುವಂಥ ಪರಿಸ್ಥಿತಿ. ಯಾಕೆ ಸರ್ 15 ವರ್ಷ ಆದರೂ ಅಥವಾ 20-30 ವರ್ಷ ಆದರೂ ಜನಪ್ರತಿನಿಧಿಯಾಗಿ ಇದು ಕಣ್ಣಿಗೆ ಕಾಣಲ್ವ ಅಂತ? ಸರ್, ಅವ್ರಿಗೆ ಏನಾಗಿದೆ ಅಂದರೆ ಕೆಲಸ ಮಾಡಬೇಕು ಅಂತಕ್ಕಂಥ ಇಂಟ್ರೆಸ್ಟೇ ಇಲ್ಲ ಸರ್. ಅವ್ರಿಗೇನಾಗಿದೆ ಅಂತಂದರೆ ಸರ್, ನೀವು ಹೇಳ್ತೀರಾ ಒಬ್ಬ ಶಾಸಕರು ವಿಧಾನಸೌಧದಲ್ಲಿ ಹೋಗಿ ಜನಗಳ ಪರವಾಗಿ ಹೋರಾಟ ಮಾಡಿದರೆ ನೀವು ನಂಬಲ್ಲ. ವಿಡಿಯೋ ಕ್ಲಿಪ್ಗಳಿದ್ರೆ ನೀವು ನೋಡಿ, ಬಾಬೆ ಗ್ರಾಮ ಪಂಚಾಯತಿಯ ಮುಂದೆ ಸಾರ್ವಜನಿಕರು ಮುಷ್ಕರ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಶಾಸಕರು ಹೋಗಿ ಬಾಬೆ ಗ್ರಾಮ ಪಂಚಾಯತಿ ಮುಂದೆ ಕೂರ್ತಾರೆ ಸರ್. ನಾವು ಶಾಸಕರನ್ನು ಆಯ್ಕೆ ಮಾಡೋದು ಏನಕ್ಕೋಸ್ಕರ ಅಲ್ಲ? ಇವತ್ತಿಗೂ ಬಾಗೆಯಿಂದ ನೀವು ಲಕ್ಕುಂದ ಆ ಕಡೆ ಬೇರೂರು ರೋಡಲ್ಲಿ ಒಳಗಡೆ ಹೋಗ್ಬೇಕು, 8 ಕಿಲೋಮೀಟರ್ ಹೋಗ್ಬೇಕಂದ್ರೆ ನಿಮಗೆ ಬಸ್ಸು 1 ಬಸ್ಸು 2 ಬಸ್ಸು ಜನ ಕಾಯ್ಕೊಂಡು ಕೂತಿರ್ಬೇಕು. ಅಮಾವಾಸ್ಯೆ ಬರುತ್ತೆ, ದೀಪಾವಳಿ ಯುಗಾದಿ ಬಂದಂಗೆ ಆ ಬಸ್ ಬಂದ್ರೇ ನಮ್ಮ ಕೆಲಸ ಅಂತ. ಎಷ್ಟೋ ಜನ ಇವತ್ತು ಪ್ರೈವೇಟ್ ಹೋಗಿದ್ದಾರೆ, ಜನ ಕಾದು 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 ಸುಸ್ತಾಗಿ ಅವ್ರು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಸರ್, ಏನು ಮಾಡೋದು ಸರ್, ಈಗ ಪರಿಸ್ಥಿತಿ ಹೇಗಿರ್ಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ ಸರ್? ನಗರ ವ್ಯವಸ್ಥೆಗಳನ್ನು ಮಾಡ್ಬೋದಲ್ವ ಅಲ್ಲಿ KSRTC? ಸರ್, ಒಬ್ಬರು ಶಾಸಕರು ಬರೀ ಒಂದು ಫೋನ್ ಕಾಲಲ್ಲಿ ನಾಳೆ ಬೆಳಿಗ್ಗೆ 20 ಬಸ್ಸನ್ನು ಬಿಡಿಸ್ಬೋದು. ಶಾಸಕರಿಗೆ ಅಷ್ಟು ಅಧಿಕಾರನ ಕೊಟ್ಟಿದೆ ಸಂವಿಧಾನದಲ್ಲಿ. ಇವ್ರಿಗೆ ಬೇಕಿಲ್ಲ ಸರ್, ಇವ್ರು ಮಾಡಲ್ಲ. ಬಟ್ ಒಂದು ಹೇಳ್ತೀನಿ ಸರ್, ಅವ್ರ ಜೊತೆ ಇರ್ತಕ್ಕಂಥ ಕಾರ್ಯಕರ್ತರೇ ಅವ್ರ ಮೇಲೆ ಸಂಪೂರ್ಣ ವಿರೋಧ ಇದೆ. ಈಗ ಗೊತ್ತಿಲ್ಲ, ಇನ್ನು ರಿಸಲ್ಟ್ ದಿವಸ ಗೊತ್ತಾಗುತ್ತೆ ನನ್ನ ಬಗ್ಗೆ ಎಷ್ಟು ವಿರೋಧ ಈ ಕ್ಷೇತ್ರದಲ್ಲಿ ಜನತೆಯಲ್ಲಿದೆ, ನಾನು ಎಷ್ಟು ತಪ್ಪನ್ನು ಮಾಡಿದ್ದೀನಿ ಅಂತಕ್ಕಂಥದ್ದು 13ನೇ ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ. ನಮ್ಮ ಕ್ಷೇತ್ರಕ್ಕೆ ಕಿಂಚಿತ್ತೂ ಕೂಡ ಅಭಿವೃದ್ಧಿನ ಮಾಡಿಲ್ಲ, ಕನಿಷ್ಠ ಮೂಲಭೂತ ಸೌಕರ್ಯ ಕೂಡ ಕೊಟ್ಟಿಲ್ಲ. ಆ ಕಟ್ಟಾಯಕ್ಕೆ ಹೋದರೆ ಸರ್ ನಾನು ನಿಜ ಹೇಳ್ತೀನಿ, ತುಂಬ ಮನಸ್ಸಿಗೆ ನೋವಾಗುತ್ತೆ. ಆ ಜನತೆ ಇವತ್ತೇನಾದ್ರೂ ಇವರು ಶಾಸಕರಾಗಿದ್ದಾರೆ ಅಂದರೆ ಆ ಕಟ್ಟಾಯ ಜನತೆ ಸರ್. ಇಲ್ಲೇ ಹೇಮಾವತಿ ಜಲಾಶಯ ಇದೆ, ಎತ್ತಿನೋಡೆ ಪ್ರಾಜೆಕ್ಟ್ ಅಂತ ಒಬ್ಬ ಬರ್ತಾ ಇದ್ದಾರೆ. ಇಷ್ಟೆಲ್ಲ ಕೋಟಿಗಟ್ಟಲೆ ಪ್ರಾಜೆಕ್ಟ್ ಇಟ್ಕೊಂಡು ಜನಗಳಿಗೆ ಮೂಲಭೂತ ಸೌಕರ್ಯ ಅನ್ನ ಜನ ಕೇಳೋದೇ ನೀರು ಅನ್ನ ವಿದ್ಯುತ್ ಬಟ್ಟೆ ಅಷ್ಟೇ ಸರ್, ಅದನ್ನು ಕೊಡಕ್ಕೆ ಆಗ್ತಿಲ್ಲ ಅಂದಮೇಲೆ ನಾವು MLA ಆಗಿ ಏನು ಮಾಡಬೇಕು ಸರ್? ಇವರಿರೋ ತನಕ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಬಾರಿ ಜನ ನಿರ್ಧಾರ ಮಾಡಿದರೆ ನಮ್ಮ ಕ್ಷೇತ್ರ ನಮ್ಮ ಮತದಾನ ನಮ್ಮ ಹಕ್ಕು, ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೋಬೇಕು, ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಇಚ್ಛೆನ ನಮ್ಮ ಜನ ಮಾಡಿದರೆ ಈ ಚುನಾವಣೆಯಲ್ಲಿ ಅದನ್ನು ತೋರಿಸ್ತಾರೆ. ಬಟ್ ಒಂದು ನಾನು ಹೇಳ್ತೀನಿ, ನಮ್ಮ ಚುನಾವಣೆಯಲ್ಲಿ ನೇರ ಎದುರಾಳಿ ಕಾಂಗ್ರೆಸ್, JDS 3ನೇ ಸ್ಥಾನದಲ್ಲಿದೆ. ಇಲ್ಲ, ಇದು JDS ಬಂದರೆ ಕೊಟ್ಟೆ ಸರ್, ಹಿಂದೆ ಇತ್ತು, ಈ ಬಾರಿ ನೀವು JDS ಕೂಡ ಬೇಸಿರೋದು. ಹೌದು, ಪ್ರೀತಮ್ಗೌಡ ಅವರು ಎಂಟ್ರಿ ಆಗಿದ್ದಾರೆ, ಈ ಸತಿ ಒಂದು 4ನೇ ಸ್ಥಾನ ಪಡ್ಕೊಳ್ತೀವಿ ಅಂತ ನಿಮ್ಮ ಆತ್ಮವಿಶ್ವಾಸ. ಇನ್ನು ಕಾದು ನೋಡ್ಬೇಕಾಗಿದೆ ಫೈನಲ್ ಆಗಿ. ಹೌದು, ಸೊ ಮಂಜು ಅವರು 100% ಇಲ್ಲಿನ ಶಾಸಕರಾಗಿ ಆಯ್ಕೆ ಆಗಲಿಕ್ಕೆ ಪ್ರೀತಮ್ ಗೌಡರು ಎಷ್ಟು ಸಾಥ್ ಕೊಟ್ಟರು? ಸರ್ ನೋಡಿ, ಪ್ರೀತಮ್ ಗೌಡರು ನಮಗೂ ಹೆಚ್ಚು ಕಮ್ಮಿ ಒಂದು 6-7 ವರ್ಷದ ಆತ್ಮೀಯತೆ ಸರ್. ಖಂಡಿತವಾಗ್ಲೂ ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಲಹೆಗಳನ್ನ ಕೊಡ್ತಾರೆ. ರಾಜಕಾರಣ ಅಂದಾಗ ಒಬ್ರು ಆತ್ಮೀಯರು ಬೇಕೇ ಬೇಕಾಗುತ್ತೆ ಸರ್. ಅಲ್ಲ, ಕೆಲವರು ಹೇಳ್ತಾರೆ ಮಂಜುಗೆ ಟಿಕೆಟ್ ಸಿಗ್ಲಿಕ್ಕೆ, ಮಂಜು ಅವರಿಗೆ ಟಿಕೆಟ್ ಸಿಗ್ಲಿಕ್ಕೆ ಪ್ರೀತಮ್ ಗೌಡರೇ ಕಾರಣ ಇನ್ಫ್ಲೂಯೆನ್ಸ್. ಸರ್, ಈಗ ಒಂದು ರೀತಿಯಲ್ಲಿ ನಿಜವೂ ಇರ್ಬೋದು ಸರ್, ನಾ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಸರ್, ನಮ್ಮಲ್ಲಿ ಅಲ್ಟಿಮೇಟ್ ಆಗಿ ಸರ್ ಪಾರ್ಟಿನೇ ಸುಪ್ರೀಂ ಸರ್. ನಮ್ಮಲ್ಲಿ ಪಾರ್ಟಿ ನಿರ್ಧಾರ ಏನಿದೆ ಅದೇ ನಿರ್ಧಾರ. ಹೌದು, ನೀವು ಹಿಂದೆ 4 ಸೋಮಶೇಖರ್ ಅವರ ಒಟ್ಟಿಗೆ ಕೆಲಸ ಮಾಡಿದ್ರಿ,
ಅಥವಾ ಬಿಟ್ಟು ಅವರು ಆಕಾಂಕ್ಷಿಯಾಗಿದ್ರು ಟಿಕೆಟ್ ಸಿಗ್ಲಿಲ್ಲ ಅವರೀಗ ಬೇರೆ ಪಕ್ಷಕ್ಕೆ ಹೊರಟೋಗಿದ್ದಾರೆ ಸೊ ಹೇಗೆ ಅನಿಸ್ತಾ ಇದೆ ಶಫ್ಲಿಂಗ್ ಒಟ್ಟಿಗೆ ಇದ್ದವರು ಬೇರೆ ಪಾರ್ಟಿಗೆ ಹೋದಾಗ ಸರ್ ಒಂದು ಹೇಳ್ತೀನಿ ಅವರು ನಮ್ಮ ಪಾರ್ಟಿಯ ಜೊತೆಗೆ ಒಡನಾಟ ಇಟ್ಕೊಂಡಿದ್ದಿದ್ರೆ ಅವ್ರಿಗೆ ಟಿಕೆಟ್ ಸಿಗ್ತಿದ್ದೆ ಅವರು ನಮ್ಮ ಪಾರ್ಟಿ ಅವ್ರು ಸೇರ್ತವರು ಸೋತ್ಕೋದ ಮೇಲೆ ನನ್ನ ಪಾರ್ಟಿಯ ಕಾರ್ಯಕರ್ತರ ಜೊತೆ ಒಡನಾಟ ಇಲ್ಲ ಈ ಕ್ಷೇತ್ರದ ಜನತೆ ಜೊತೆ ಒಡನಾಟ ಇಲ್ಲ ಈ ಕ್ಷೇತ್ರದ ಕಾರ್ಯಕರ್ತರ ಜೊತೆ ಕಷ್ಟ ಸುಖ ಬಂದಿಲ್ಲ ಬರ್ತಿಲ್ಲ ಕೋವಿಡ್ ಟೈಮಲ್ಲ ಇವೆಲ್ಲವನ್ನು ನೀವು ಪಾರ್ಟಿ ನೋಡಿ ಸಮೀಕ್ಷೆಯನ್ನು ಮಾಡಿ ನನಗೆ ಅಭ್ಯರ್ಥಿಯನ್ನು ಮಾಡಿದೆ ಬಟ್ ನಾವು ಹೋದ ಬಾರಿ ಸರ್ ಸೋಮಶೇಖರ್ ಮೇಲೆ ಇಷ್ಟೇ ಇದೆ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಪಾರ್ಟಿ ನಿರ್ಧಾರ ಮಾಡಿದ ಮೇಲೆ ನನ್ನೊಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಆಗಿ ನನ್ನ ಪಕ್ಷಕ್ಕೆ ನಾನು ಮೋಸ ಮಾಡಲ್ಲ ಸರ್ ಅವ್ರಿಗೆ ಕೆಲಸ ಮಾಡಿಲ್ಲ ನಿಮಗೂ ಆಶ್ಚರ್ಯ ಆಗ್ಬೋದು ಯಡಿಯೂರಪ್ಪನವರು ಸ್ವತಃ ಅನೌನ್ಸ್ ಮಾಡಿಬಿಟ್ಟಿದ್ರು ನಾರಾ ಸೋಮಶೇಖರ್ ನನ್ನ ಕ್ಯಾಂಡಿಡೇಟ್ ಅಂತ ಹೇಳಿ ಇವತ್ತು ಅವ್ರ ಬದಲು ನಿಮ್ಗೆ ಸಿಗಿದೆ ಅಂದರೆ ನೀವು ಎಷ್ಟು ಆದಷ್ಟು ಶಾಲೆ ಅಂತ ಹೇಳಿ ನೀವು ಲೆಕ್ಕ ಸೊ ಈಗ ನನ್ನ ಪ್ರಶ್ನೆ ಚಿಕ್ಕಮಗಳೂರು ಮತ್ತು ಈ ಸಕಲೇಶಪುರ ನಿಮ್ಗೆ ಗೊತ್ತಿರ್ಬೋದು ಕರ್ನಾಟಕದಲ್ಲಿ ಸ್ವರ್ಗ ಊಟಿ ಅಂತ ಕರಿತೀವಿ ಎರಡು ಪ್ರವಾಸೋದ್ಯಮ ಜಿಲ್ಲೆಗಳು ಆದರೂ ಚಿಕ್ಕಮಗಳೂರಲ್ಲಿ ಆದಂಥ ಬದಲಾವಣೆಗಳಿಗಿಂತ ಸಕಲೇಶಪುರದಲ್ಲಿ ಇನ್ನೂ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟಿಲ್ಲ ಪ್ರವಾಸೋದ್ಯಮ ಅಷ್ಟು ಅಭಿವೃದ್ಧಿ ಆಗಿಲ್ಲ ಯಾಕೆ ಇಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತು ರೆಸಾರ್ಟ್ಗಳು ಇಲ್ಲಿರುವಂಥ ಜರಿಗಳು ಆ ಹೇಮಾವತಿ ಜಲಾಶಯ ಗೊರೂರು ಡ್ಯಾಮು ಈ ಎಷ್ಟು ಅಭಿವೃದ್ಧಿ ಮಾಡ್ಬೋದಿತ್ತು ಆದರೆ ಯಾಕೆ ಇದ್ರ ಬಗ್ಗೆ ನಮ್ಮ ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಏನು ಅನಿಸುತ್ತೆ ನಿಮಗೆ ತಮ್ಮ ಕ್ಷೇತ್ರ ಈ ಥರ ಇರುವಾಗ ಹೇಳ್ತೀನಿ ಸರ್ ನೋಡಿ ಒಂದು ವಿಚಾರ ಸ್ಪಷ್ಟ ಸರ್ ಗೊರೂರು ಡ್ಯಾಮಿಂದ ಆ ಗೊರೂರು ನಾವು ಒಂದು ದಿನ ಒಮ್ಮೆ ನೋಡೋಕ್ಕಾಗಿ ಬನ್ನಿ ಸರ್ ಒಳಗಡೆ ವಾತಾವರಣ ಹೇಗಿದೆ ಅಂತಕ್ಕಂಥ ನೀವು ನೋಡಿ ಜನ ಇಷ್ಟೆಲ್ಲ ಜಾಗನ ತ್ಯಾಗ ಮಾಡಿ ನಮ್ಮಲ್ಲಿ ಡ್ಯಾಮ್ ಕೊಟ್ಟು ಎಲ್ಲೋ ಮುಂದಿನ ಊರಿಗೆ ಅಷ್ಟೆಲ್ಲ ನೀರಾವರಿಯಿಂದ ಕೊಟ್ಟಂಥ ಜನತೆಗೆ ಈ ಕ್ಷೇತ್ರದ ಶಾಸಕರು ಕೊಟ್ಟಿರೋದು ಜೀರೋ ಡೆವಲಪ್ಮೆಂಟ್ ಸರ್ ನಿಮ್ಗೆ ನೋಡಿ ಒಂದು ರಸ್ತೆ ಇಲ್ಲ ಸರ್ ಒಂದು ರಸ್ತೆ ಇಲ್ಲ ಒಂದು ಚಿರಂಡಿ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಇದು ಯಾವ ರೀತಿ ಕಾಣುತ್ತೆ ಅಂದರೆ ಎಲ್ಲ ಈ ಉಗಾಂಡನ ಯಾವುದೋ ಪಾವನಿ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಇದೆಯಲ್ಲ ಸರ್ ಆ ರೀತಿ ಕಾಣುತ್ತೆ ನನಗೆ ನಿಜ ಹೇಳ್ತೀನಿ ನಾನು ಯಾವತ್ತಿಂದ ಪ್ರವಾಸ ಮಾಡೋಕ್ಕೆ ಶುರು ಮಾಡಿದೆ ಅಲ್ಲ ಜನ ಇಷ್ಟೆಲ್ಲ ನಮ್ಮ ಕ್ಷೇತ್ರ ಹಿಂದುಳಿದ್ರು ಸಮೇತ ಯಾಕೆವನ್ನು ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ನನಗೆ ಸಂದೇಹ ಆಯಿತು ಮೊದಲೇ ತಿಳ್ಕೊಂಡು ಜನ ಶಾಸಕರು ಅಂದ್ರೆ ಇಷ್ಟೇ ಕೆಲಸ ಮಾಡೋದು ತಿಳ್ಕೊಂಡಿದ್ರು ಹಾಸನದಲ್ಲಿ ಅಭಿವೃದ್ಧಿ ಆದ ನಂತರದಲ್ಲಿ ಓ ಶಾಸಕರು ಅಂದ್ರೆ ಈಗೂ ಮಾಡ್ಬೋದು ಅಂತಕ್ಕಂಥ ಜನಗಳಿಗೆ ಬಂದಿದೆ ಈ ಬಾರಿ ಬದಲಾವಣೆ ಮಾಡ್ತಾರೆ ಸರ್ ಸ್ವತಃ ಸಿ ಟಿ ರವಿ ಅವರೇ ಪ್ರವಾಸೋದ್ಯಮ ಸಚಿವರಾಗಿದ್ದರು ಅವರು ಕೂಡ ತುಂಬ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ನಿಮಗೂ ಗೊತ್ತಿರ್ಬೋದು ಸೊ ಈಗ ಅವರು ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಈ ಕಡೆಯಿಂದ ಚಿಕ್ಕಮಗಳೂರು ಸಿ ಟಿ ರವಿ ಆ ಕಡೆಯಿಂದ ಪ್ರೀತಮ್ ಗೌಡ ಸೊ ನಿಮ್ಮ ಮುಂದಿನ ಅಭಿವೃದ್ಧಿ ಕನಸುಗಳೇನು ಈ ಥರ ಆಗಬೇಕು ಎಜುಕೇಷನ್ ಸಿಸ್ಟಮ್ ಇವತ್ತಿಗೂ ಸಕಲೇಶಪುರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂದರೆ ಜನ ಹಾಸನಕ್ಕೆ ಹೋಗಬೇಕು ಅದು ಆ ರಸ್ತೆಯಲ್ಲೇ ಹೋಗಬೇಕು ಅಲ್ಲೇ ಹೋಗಿ ಅಡ್ಮಿಟ್ ಆಗಬೇಕು ಅಲ್ಲೇ ಚಿಕಿತ್ಸೆಗಳನ್ನು ಕೊಡಬೇಕು ಭಾಳಷ್ಟು ಕಷ್ಟ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಬಿಟ್ಟರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಎಜುಕೇಷನ್ ಮಟ್ಟ ಯಾಕೆ ಸರ್ ಇಷ್ಟೆಲ್ಲ ಸಂಪತ್ತಿದೆ ಮಲೆನಾಡು ನಾವು ಯಾಕೆ ಇದನ್ನು ಬಳಸ್ಕೊಳ್ಳೋಕೆ ಆಗ್ತಾ ಇಲ್ಲ ಸರ್ ನಮ್ಮ ಶಾಸಕರಲ್ಲಿ ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ ಟೂರಿಸಮ್ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದಿಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಅವ್ರಿಗೊಂದು ಡ್ರೀಮ್ ಇಲ್ಲ ಸರ್ ಅವ್ರಿಗೆ ನನ್ನ ಕ್ಷೇತ್ರ ಹಿಂಗಿರಬೇಕು ಈ ರೀತಿ ಮಾಡಬೇಕು ಡೆವಲಪ್ ನೀವು ಸಕಲೇಶಪುರ ನಗರನ ಎಂಟ್ರ ತಕ್ಷಣ ನಮ್ಮ ಊರು ಏನು ಕಾಣ್ತೀವಿ ನೀವು ನೋಡಿದ್ದೀರಾ ಕಸದ ಸಮಸ್ಯೆನ ಪರಿಹಾರ ಮಾಡೋಕ್ಕಾಗಿಲ್ಲ ಸರ್ ಕಸ ತಗೊಂಡೋಗಿ ನಮ್ಮ ಏನು ಇವತ್ತು ಇರ್ತಕ್ಕ ಒಂದೇ ಒಂದು ಸುಭಾಷ್ ಮೈದಾನದ ಪಕ್ಕದಲ್ಲಿ ಕಸ ಹಾಕಿ ಆ ಮಕ್ಕಳು ಬೆಳಗ್ಗೆ ಯಾರೋ ವಾಕಿಂಗ್ ಹೋಗುತ್ತಾರೆ ಆ ವಾಸನೆ ಕುಡಿದು ಇವತ್ತು ರೋಗ ತುತ್ತಾಗ್ತಿದ್ದಾರೆ ಕಸ ಒಂದು ಕಸ ಹಾಕಲಿಕ್ಕೆ ಜಾಗ ಹುಡುಕಕ್ಕಾಗಿದ್ದಿರ್ತಕ್ಕಂಥ ಶಾಸಕರು ನಮಗೆ ಬೇಕಂತಕ್ಕಂಥ ಯೋಚನೆ ಮಾಡಬೇಕು ಇವತ್ತು ನಗರ ಪ್ರದೇಶನ ನಾವು ದಾಟಲಿಕ್ಕೆ ಅರ್ಧ ಗಂಟೆ ಬೇಕು ಸರ್ ಏನು 15-20 ವರ್ಷದ ಸಕಲೇಶಪುರ ಇತ್ತು ಇವತ್ತಿನ ತನಕ ಒಂದೇ ಒಂದು ಚೂರು ಕೂಡ ಬದಲಾವಣೆ ಆಗಿಲ್ಲ ನಗರ ಪ್ರದೇಶಕ್ಕೆ ನನ್ನ ತಾಯಿಯಂದ್ರು ಬಂದರೆ ಒಂದೇ ಒಂದು ಹೈಟೆಕ್ ಶೌಚಾಲಯಗಳಿಲ್ಲ ಎಲ್ಲಿಗೆ ಹೋಗ್ತಾರೆ ಅವರು ಕುಡಿಯೋಕ್ಕೆ ನೀರಿಲ್ಲ ಸರ್ ನಗರ ಹಳೆ ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಕನಿಷ್ಠ ಬೇಡ ಆ ತಾಯಿಯಂದ್ರಿಗೆ ಕುಡಿಯೋಕ್ಕೆ ನೀರಿಲ್ಲ ಒಂದು ಕೂತ್ಗಳಿಗೆ ಆ ಮಗುನ ಬದುಕೊಂಡಿರ್ತಾರೆ ಒಂದು ಕೂತ್ಗಳಿಗೆ ಒಂದು ಒಳ್ಳೆ ನಾವೆಲ್ಲ ಕಂಡಾಗ ಯುವಕರು ಅದೇ ಕಾಫಿ ತೋಟದಲ್ಲಿ ಅದೇ 200-300 ರೂಪಾಯಿಗೆ ದುಡಿತಿರ್ತಾರೆ ಬಹುಶಃ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡೋದಾಗಿರ್ಬೋದು ಅಥವಾ ಬೇರೆ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು ಹೊಸ ಸಣ್ಣ ಪುಟ್ಟ ಕೈಗಾರಿಕೆಗಳಂತಂದ್ರೆ ಲೋಕಲ್ ಅವ್ರಿಗೆ ಉದ್ಯೋಗ ಆಗುತ್ತೆ ಯುವ ಜನತೆ ಇಲ್ಲ ಇರುತ್ತೆ ಬೆಂಗಳೂರಿಗೆ ಯಾಕೆ ಹೋಗುತ್ತೆ ಮಂಗಳೂರಿಗೆ ಯಾಕೆ ಹೋಗುತ್ತೆ ಹಾಸನ ಸಿಟಿಗೆ ಯಾಕೆ ಹೋಗುತ್ತೆ ಅವ್ರ ಮನೇಲೆ ಅವ್ರ ಅಪ್ಪ ಅಮ್ಮನ ಜೊತೆ ದುಡ್ಕೊಂಡು ಚೆನ್ನಾಗಿರ್ಬೋದು ಮರಗಸಿ ಅಂತ ಹೇಳ್ಬೋದು ಅಥವಾ ಟಿ ಎಸ್ಟೇಟಲ್ಲಿ ಕೆಲಸ ಮಾಡಿಕೊಂಡು ಸದೆ ಹೊಡ್ಕೊಂಡು ಕಾಫಿ ಕಿತ್ಕೊಂಡು ಅವ್ರ ಇನ್ನೂ ಆ ಕಷ್ಟದ ಜೀವನವನ್ನು ಯಾಕೆ ಅನುಭವಿಸ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಈಗ ಏನಾಗುತ್ತೆ ಅಂದರೆ ಸರ್ 2 ಲಕ್ಷ ಜನನ ಕೂಡ ಸರ್ಕಾರ ಮಟ್ಟದಲ್ಲಿ ಹೋಗಿ ಮಾತಾಡೋಕ್ಕಾಗಲ್ಲ ಇರ್ತಕ್ಕಂಥ ಎಲ್ಲರೂ ಕೂಡ ನಾವು ವೋಟ್ ಹಾಕಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿರ್ತೀವಿ ಜನಗಳ ಕಷ್ಟದ ಬಗ್ಗೆ
ಶಾಸಕರ ಮಾಹಿತಿನೇ ಇಲ್ಲ ಅಂದ್ರೆ ಏನು ಮಾತಾಡ್ತಾರೆ ಸರ್? ನಮ್ಮ ಶಾಸಕರಿಗೆ ಜನ ತೋಟದಲ್ಲಿ ಎಷ್ಟು ಕೂಲಿ ಇದೆ ಅಂತ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಆಯಿತಾ, ಅವರು ಎರಡು ಮೂರು ಕಡೆ ತೋಟಕ್ಕೆ ಕೊಂಡಿದ್ದಾರೆ. ಆದರೆ ಬಡವರ ಕಷ್ಟದ ಬಗ್ಗೆ ಅರಿವಿದ್ದಾಗ ಮಾತ್ರ ಅದನ್ನು ನಾನು ಏನಾದ್ರು ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಮತ್ತು ಅದೇ ಗೊತ್ತಿಲ್ಲ ಎಲ್ಲಿಂದ ಮಾಡ್ತಾರೆ ಸರ್? ಇವರಿಗೆ ಶಾಸಕ ಸ್ಥಾನದಲ್ಲಿ ಸಿಗ್ತಕ್ಕಂಥ ಸಂಪೂರ್ಣ ಅಧಿಕಾರಗಳಿಗೆ ಸಿಕ್ಕಿದೆ. ಶಾಸಕ ಸ್ಥಾನ ಅನುಭವಿಸ್ಕೊಂಡು ಅವ್ರು ನೆಮ್ಮದಿಯಾಗಿದ್ದಾರೆ ಅಷ್ಟೇ. ನಮ್ಮ ಕ್ಷೇತ್ರದ ಜನತೆ ಏನು ಕೆಲಸ ಮಾಡಿಕೊಡ್ತಾ ಇಲ್ಲ ಸರ್. ನೀವು ಬೇಸಿಕಲಿ ಆರ್ ಎಸ್ ಎಸ್ ಆಗಿರೋದು ಒಂದು ಕ್ವಶನ್ ಕೇಳ್ತೀನಿ, ಅದಲ್ದಿದ್ರು ನಾನು ಈ ಪ್ರಶ್ನೆಯನ್ನು ಕೇಳಿದ್ದೆ. ಹೌದು, ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿ ಎಲ್ಲೋ ಬೇಲಿ ಬೇಲಿಗಳು ಓತಿಗೇತನ ಮೈ ಮೇಲೆ ಬಿಟ್ಕೊಂಡಂಗೆ ಆಯಿತು ಅಂತ ಜನ ಮಾತಾಡ್ತಾರೆ. ನಾನು ಮಾತಾಡ್ತಾ ಇಲ್ಲ, ಜನ ಮಾತಾಡ್ತಾ ಇದ್ದಾರೆ. ಇದು ಅವ್ರಿಗೆ ಎಷ್ಟು ಎಫೆಕ್ಟ್ ಆಗ್ಬೋದು, ನಿಮಗೆ ಎಷ್ಟು ಪ್ಲಸ್ ಪಾಯಿಂಟು, ಅವ್ರಿಗೆ ಎಷ್ಟು ಮೈನಸ್ ಪಾಯಿಂಟ್? ಸರ್, ಒಂದು ಸತ್ಯ, ಅವ್ರ ಮನಸ್ಸಲ್ಲಿರೋದು ಹೊರಗೆ ಬಂದಿದೆ ಅಷ್ಟೇ, ಬೇರೆ ಏನಿಲ್ಲ. ನೋಡಿ, ಬಜರಂಗ ದಳ ಅಂತಕ್ಕಂಥದ್ದು ನಮ್ಮ ಧರ್ಮದ ಬೆಳವಣಿಗೆಗೋಸ್ಕರ, ನಮ್ಮ ಧರ್ಮದ ಉಳಿವಿಗೋಸ್ಕರ ಯಾರಿಗೂ ತೊಂದರೆ ಮಾಡದ ರೀತಿಯಲ್ಲಿ ಅವ್ರದೇ ಆದ ಸಂಘಟನೆ ಮಾಡ್ಕೊಂಡು ಅವ್ರ ಪಾಡಿಗೆ ಹೋಗ್ತಾ ಇದ್ದಾರೆ. ಎಂಥ ಕೋವಿಡ್ ಸಂದರ್ಭದಲ್ಲಿರ್ಬೋದು, ಎಂಥ ಫ್ಲಡ್ ಆದ ಸಂದರ್ಭದಲ್ಲೂ ಕೂಡ ಬಜರಂಗ ದಳದ ಕಾರ್ಯಕರ್ತರು ಸೈನಿಕರ ಥರ ಹೋಗಿ ಮೊದಲತಿರ್ತಾರೆ. ಅವ್ರ ಬಗ್ಗೆ ಮಾಹಿತಿನೇ ಇಲ್ಲದೆ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದರೆ ಇವ್ರಿಗೆ ಸಾರ್ವಜನಿಕರ ಬಗ್ಗೆ ಏನು ಗೌರವ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಯಾವುದೋ ಒಬ್ಬರನ್ನ ಓಲೈಕೆ ಮಾಡೋಕ್ಕೋಸ್ಕರ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಯಾವ ಉದ್ದೇಶಕ್ಕೋಸ್ಕರ ಕೊಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಬಟ್ ಒಂದು ಸ್ಪಷ್ಟ, ನಾವು ಬಜರಂಗ ದಳವನ್ನು ಗೌರವಿಸ್ತೀವಿ. ಬಜರಂಗ ದಳದ ಸದಾ ಬೆಂಬಲಕ್ಕೆ ನಮ್ಮ ಪಾರ್ಟಿ ಇರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಒಟ್ಟಾರೆ ಅವರು ಈ ಕ್ಷೇತ್ರಕ್ಕೆ ಬಂದಾದ ಮೇಲೆ ನಿಮ್ಮ ಮೊದಲ ಆದ್ಯತೆ, ಒಂದು ವೇಳೆ ಶಾಸಕನಾಗಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ನೀವು ಮಾಡುವಂಥ ಮೊದಲ ಕೆಲಸ ಏನು? ಸರ್, ನಾನು ಈ ಕ್ಷೇತ್ರಕ್ಕೆ ಆಯ್ಕೆಯಾಗಿ ಬಂದ ನಂತರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರತಿ ಗ್ರಾಮದಲ್ಲೂ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದಿದೆ. ಯಾಕೆಂದರೆ ನಾವು ನಮ್ಮ ಪಾಡಿಗೆ ನಮ್ಮ ಮನೆ ಬಿಟ್ಟು ಹೊರಟ್ಬಿಡ್ತೀವಿ ಡ್ಯೂಟಿಗೆ. ಆ ತಾಯಿಯಂದ್ರೆ ಕೊಡ್ತಕ್ಕಂಥ ವನವಾಸ ಕಷ್ಟ ನಾನು ನೋಡಿದ್ರೆ ಪಾಪ ಎಷ್ಟೋ ದೂರದ ಸರ್. ಇದು ಮಲ್ನಾಡು ಸರ್, ಇದು ಮಲ್ನಾಡಲ್ಲಿ ಇಷ್ಟು ಕುಡಿಯ ನೀರಿನ ಸಮಸ್ಯೆ. ನಾನು ಕನಿಷ್ಠ ಈ ಭಾಗದಲ್ಲಿ 15 ಪಂಚಾಯಿತಿ ಪ್ರವಾಸ ಮಾಡಿದ್ದೀನಿ. 95% ಗ್ರಾಮಾಂತರ ಪ್ರದೇಶದಲ್ಲಿ ಕೇಳಿದ್ದಾರೆ ಒಂದೇ ಮಾತು, ಕುಡಿಯೋಕ್ಕೆ ನೀರು ಕುಡಿ ಇಷ್ಟೇ. ಕುಡಿಯ ನೀರು, ರಸ್ತೆ, ವಿದ್ಯುತ್ ಮತ್ತು ಉತ್ತಮವಾದ ಚಿಕಿತ್ಸೆ, ನಂತರದಲ್ಲಿ ಶಿಕ್ಷಣ ಆದ್ಯತೆಯನ್ನು ಕೊಡ್ತೀನಿ. ನಗರದಲ್ಲಿರ್ತಕ್ಕಂಥ ಸಂಪೂರ್ಣ ಮೂಲಭೂತ ಸೌಕರ್ಯ ಕೊಡ್ತೀನಿ. ಇವತ್ತು ನಗರದಲ್ಲಿ ಉತ್ತಮವಾದ ಹಣ್ಣಿನ ಮಾರುಕಟ್ಟೆ ಇಲ್ಲ, ಹೂವಿನ ಮಾರುಕಟ್ಟೆ ಇಲ್ಲ, ಇವತ್ತು ರೋಡ್ ನೋಡಿದರೆ ತುಂಬ ಮಾಂಸದ ಮಾರುಕಟ್ಟೆ ಇಲ್ಲ, ಇವತ್ತು ಉತ್ತಮವಾದ ಕಾರ್ ಸ್ಟ್ಯಾಂಡ್ ಇಲ್ಲ, ಉತ್ತಮವಾದ ಲಾರಿ ಸ್ಟ್ಯಾಂಡ್ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ, ಅವ್ಯವಸ್ಥೆ ಆಗೋದಿಲ್ಲ ಸಕಲೇಶ್ಪುರದಲ್ಲಿ. ಇವತ್ತು ಫುಟ್ಪಾತಲ್ಲಿ ಮಾಡ್ತಕ್ಕಂಥ ತಿಂಡಿ ಗಾಡಿಯವರು ಇವತ್ತು ಟಾರ್ಪಲ್ ಕಟ್ಕೊಂಡು ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ವ್ಯವಸ್ಥಿತವಾದ ಮಳಿಗೆಗಳನ್ನ ಮಾಡಿ 1 ರೂಪಾಯಿ ಯಾವುದೇ ಹಣನ ತಗೊಳ್ಳದಲ್ಲೇ ಅವರೆಲ್ಲರಿಗೂ ಕೂಡ ವ್ಯವಸ್ಥಿತವಾಗಿ ನಗರದ ಸೌಂದರ್ಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯನ್ನು ಕೊಟ್ಟು ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕೊಡ್ತೀನಿ. ಇವತ್ತು ನಗರ ಪ್ರದೇಶದಲ್ಲಿ ಪಾರ್ಕಿಂಗ್ ಇಲ್ಲದೆ ಏನಿವತ್ತು ನಗರದಲ್ಲಿ ಇವತ್ತು ವ್ಯಾಪಾರದ ಮಟ್ಟ 50%ಗಿಂತ ಹೆಚ್ಚು ಕುಸಿತ ಹೋಗಿದೆ. ಯಾಕೆಂದರೆ ಇವತ್ತು ಕಾರಲ್ಲಿ ಬರ್ತಾರೆ, ನಿಲ್ಸಕ್ಕೆ ಜಾಗ ಇಲ್ಲ, ಬೇರೆ ಕಡೆ ಹೊರಟು ಹೋಗ್ತಾರೆ. ಸರಿ, ಈಗ ಈ ಚುನಾವಣೆಯಲ್ಲಿ ಮತ್ತೊಂದು ಮೇನ್ ಅಂಶ ಅಂತ ಹೇಳಿದರೆ ಹಾಸನದಲ್ಲಿ ಯಾರು ಗೆಲ್ತಾರೋ ಬಿಡ್ತಾರೋ, ಹಾಸನ ಕ್ಷೇತ್ರದ ಪ್ರೀತಮ್ ಗೌಡರನ್ನು ನಾವು ಸೋಲಿಸಲೇಬೇಕು ಅಂತೇಳಿ ಎರಡು ಪಕ್ಷಗಳು ಪಣ ತೊಟ್ಟು ನಿಂತಿದ್ದೇವೆ. ಸೊ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಸರ್, ಒಂದು ವಿಚಾರ ಸ್ಪಷ್ಟ, ಅವ್ರು ಆ ರೀತಿ ಇದ್ದಿದ್ರಿ ಸರ್, ಯಾಕೆ ಸರ್ ಟಿಕೆಟ್ ಅನೌನ್ಸ್ ಮಾಡೋಕ್ಕೆ ಇಷ್ಟು ದಿವಸ ಮಾಡಿದ್ರು? ಅಲ್ಲ, ನಾನು ಹೇಳ್ದೋ ಸೋಲ್ಸೇ ಸೋಲಿಸ್ತೀವಿ ಅಂತಂದ್ರೆ ಅಂತಂದ್ರೆ ಎದುರಾಳಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತಕ್ಕಂಥ ಮನೋಭಾವನೆ ಇವರಲ್ಲಿದ್ದರೆ ಇಡೀ ಕರ್ನಾಟಕದಲ್ಲಿ ನನ್ನಂದಾಜು ಅವ್ರಲ್ಲಿ ಕೊನೆ ಟಿಕೆಟ್ ಇದೆ ಅನೌನ್ಸ್ ಆಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಮತ್ತೆ ಟಿಕೆಟ್ ಅನೌನ್ಸ್ ಮಾಡೋಕ್ಕೆ ಇಷ್ಟು ಲೇಟ್ ಮಾಡಿದ್ರು? ಅಲ್ಲ, ಕೆಲವು ಅಭಿಪ್ರಾಯದ ಪ್ರಕಾರ ಅವರ ವರ್ತನೆ ಸರಿಯಿಲ್ಲ, ಮಾತುಗಾರಿಕೆ ಸರಿಯಿಲ್ಲ, ಎಜುಕೇಷನ್ ಸಿಸ್ಟಮ್ ಬೇಕು ಅಂತಾರೆ, ರೇವಣ್ಣನವರನ್ನ ತುಚ್ಛವಾಗಿ ಮಾತಾಡ್ತಾರೆ, ಅಥವಾ ನನ್ನ ಫೋಟೋ ನಾನು 50,000 ಲೀಡಿಂದ ಗೆಲ್ತೀನಿ ಅನ್ನೋ ಅಹಂಭಾವ ಈಗ ಇಟ್ಕೊಂಡು ಮಾತಾಡ್ತಾರೆ. ಅವರ ಅಭಿವೃದ್ಧಿ ಕಾರ್ಯಗಳಿಗಿಂತ ಜನ 1,000 ಒಳ್ಳೆಯದರಲ್ಲಿ 1 ಸೆಂಟ್ ತಪ್ಪಾದ್ರೂ ಮೊದಲು ಸೆಂಟ್ ತಪ್ಪನ್ನೇ ಹೋಗ್ತದೆ. ಅಲ್ಲ, ಹೇಳಿದ್ದು ಈ ಥರ ವಿಷಯಗಳು ಇಟ್ಕೊಂಡಾಗ ಹೇಗೆ ನೀವು ಪ್ರೀತಮ್ ಗೌಡರನ್ನು ಸಮರ್ಥಿಸಿಕೊಳ್ತೀರ? ಅಲ್ಲ, ನಾನು ಒಂದು ಹೇಳ್ತೀನಿ ಸರ್, ಒಬ್ಬ ಶಾಸಕರಾಗಿ ಈ ಭಾಗದಲ್ಲಿ ಅಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾಗ ತನಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಸರ್, ಈ ಬೂತಲ್ಲಿ ನನಗೆ ಇಷ್ಟು ಮತ ಬರುತ್ತೆ. ಯಾಕೆಂದರೆ ಆ ಬೂತಲ್ಲಿ ಜನ ಏನು ಕೇಳಿದ್ದಾರೆ, ನಂಗೆ ರಸ್ತೆ ಕೂಡ ಏನು ಕೇಳಿದ್ದಾರೆ, ಚರಂಡಿ ಕೇಳಿದ್ದಾರೆ, ಈ ಅಂಗನವಾಡಿ ಬೇಕು ಅಂತ ಕೇಳಿದ್ದಾರೆ, ಆಸ್ಪತ್ರೆ ಬೇಕು ಅಂತ ಕೇಳಿದ್ದಾರೆ, ಶೌಚಾಲಯ ಕೇಳಿದ್ದಾರೆ, ಗ್ರಂಥಾಲಯ ಕೇಳಿದ್ದಾರೆ. ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯವನ್ನು ಕೊಟ್ಟ ಮೇಲೆ ಕನಿಷ್ಠ ಇಷ್ಟು ವೋಟ್ ನನಗೆ ಬಂದೇ ಬರುತ್ತೆ ಅಂತಕ್ಕಂಥ, ಅವರು ಇಂಜಿನಿಯರಿಂಗ್ ಇದ್ದಾರೆ, ಅವ್ರ ಕ್ಯಾಲ್ಕುಲೇಷನ್ ತುಂಬ ಚೆನ್ನಾಗಿರುತ್ತೆ,
ಆ ನಿಟ್ಟಿನಲ್ಲಿ ಅವರು ಆ ಮಾತಿನ ಹೇಳಿಕೆ ಮಾಡಿದರೆ ಹೊರತು ಅದು ಯಾವುದೇ ಅಹಂಕಾರ ಆಗಲಿ ಇನ್ನೊಂದು ಆಗಲಿ ಆ ರೀತಿ ತಿಳ್ಕೊಳ್ತಕ್ಕಂಥ ದೇವೇಗೌಡರು ಪ್ರಚಾರ ಮಾಡ್ತಾರೆ. ದೇವೇಗೌಡರು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ ರೈತರಿಗೆ ಸಿಕ್ಕಂಥ ಜಮೀನನ್ನು ಇವರು ಮಾರಿ ತಿಂತಾ ಇದ್ದಾನೆ ಅಥವಾ ಮಾರ್ಕೊಂಡು ಇದು ಮಾಡ್ತಾ ಇದ್ದಾರೆ, ಶಾಸಕರು ಆಕ್ರಮ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಆತನ ಹೆಸರು ಕೂಡ ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಪರೋಕ್ಷವಾಗಿ ಅವರು ಪ್ರೀತಂಗೌಡರ ವಿರುದ್ಧ ಹೇಳಿದಾಗಿ ಇತ್ತು ಅವರ ಭಾಷಣ. ಸೊ ಏನು ಅನಿಸ್ತು ಸರ್, ವಿರೋಧ ಪಕ್ಷದವರು ಪ್ರೀತಂಗೌಡರ ವಿರುದ್ಧನೇ ಮಾತಾಡಬೇಕು ಹೊರತು ಪರವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಸನದಲ್ಲಿ ಪ್ರೀತಂಗೌಡರು ಒಂದು ಹಂತಕ್ಕೆ ಬೆಳೆದ್ಬಿಟ್ಟಿದ್ದಾರೆ ಸರ್, ಅದನ್ನು ಯಾರು ವಿರೋಧ ಪಕ್ಷ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪಾರ್ಟಿ, ನಮ್ಮ ಕಾರ್ಯಕರ್ತರು ಸಂಪೂರ್ಣ ಬೆಂಬಲಕ್ಕಿದ್ದಾರೆ. ನೂರಕ್ಕೆ ನೂರು ಅವರು ಹೆಚ್ಚು ಮತಗಳಿಂದ ಆ ಕ್ಷೇತ್ರದಲ್ಲಿ ಆಯ್ಕೆ ಆಗ್ತಾರೆ, ಇದರಲ್ಲಿ ಯಾವುದೇ ಸಂದೇಹ ಬೇಡ. ಅವರು ತಪ್ಪು ಹೇಳಿಕೆಗಳನ್ನ ಯಾವುದೇ ರೀತಿಯಲ್ಲಿ ಕೊಟ್ಟಿಲ್ಲ, ಬಟ್ಟು ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿ ಕ್ವಶನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ಇಷ್ಟು ಮತ ನನಗೆ ಬರುತ್ತೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಇದೆ. ಆ ಮಾತಲ್ಲಿ ಹೇಳಿದ್ದಾರೆ ಬಿಟ್ಟರೆ ಬೇರೆ ಏನು ಕೂಡ ಅಪಾರ್ಥ ಮಾಡ್ಕೊಳ್ಳೋ ಅಂತ ಹೇಳಿ. ಯಾವಾಗಲೂ ಪ್ರೀತಂಗೌಡ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ಹತ್ರ ಕಾಂಟ್ರವರ್ಸಿ ಹಾಂಗ್ಸಿ ಇದ್ದಂಗೆ ಅವ್ರು ಫೋಟೋ ಹಾಕೊಂಡು ಪ್ರಚಾರ ಮಾಡ್ತಾರೆ ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರು ಆರೋಪ ಮಾಡ್ತಾರೆ, ಇವರು ಅವ್ರ ಮೇಲೆ ಆರೋಪ ಮಾಡ್ತಾರೆ. ಈ ಆರೋಪ ಪ್ರತ್ಯಾರೋಪಗಳಲ್ಲೇ ಬಹುಶಃ ಫೇಮಸ್ ಆಗುವಂತ ಆ ಹೆಸರು ಪ್ರಸಿದ್ಧಿ ಆಗುವಂತ ಗಿಮಿಕ್ ಸರಿಗೆ ಒಂದು ಹೇಳ್ತೀನಿ. ಪ್ರೀತಂ ಗೌಡರ ಸಂಘಟನೆಗೋ ಪ್ರಜ್ವಲ್ ಗೌಡರ ಸಂಘಟನೆಗೋ ವ್ಯತ್ಯಾಸ ತುಂಬ ಇದೆ, ನಿಮಗೆ ಗೊತ್ತಿರ್ಬೋದು. ಪ್ರೀತಂ ಗೌಡರು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸ್ವಂತ ಹೆಸರಿನ ಮೇಲೆ ಭಾರತೀಯ ಜನತಾ ಪಾರ್ಟಿ ಶಕ್ತಿಯ ಜೊತೆಗೆ ಶಾಸಕರಾದರು. ನಾವು ಯಾವುದೇ ಕುಟುಂಬದ ಹಿನ್ನೆಲೆ ಇದ್ದಾಗಲಿ, ಇನ್ನೊಂದು ಪಕ್ಷದ ಬೆಂಬಲದಿಂದಾಗಲಿ ಪ್ರೀತಂ ಗೌಡರು ಶಾಸಕರಾಗಿಲ್ಲ. ಅದನ್ನು ಅವ್ರು ಮಾತಾಡೋಂಥವ್ರು ಅರ್ಥ ಮಾಡ್ಕೋಬೇಕು. ನಮ್ಮ ಶಕ್ತಿ ಏನು, ಪ್ರೀತಂ ಗೌಡರ ಶಕ್ತಿ. ಪ್ರೀತಂ ಗೌಡರಿಗೆ ವಿಜಯೇಂದ್ರ ಅವರು ಕ್ಲೋಸ್ ಇದ್ದಾರೆ, ಹಾಗಾಗಿ ಅನುದಾನಗಳೆಲ್ಲ ಬಹಳ ಸರಿಸಾ ಹಾಸನಕ್ಕೆ ಬರ್ತಾ ಇದೆ ಅಂತೇಳಿ ವಿರೋಧ ಪಕ್ಷದವರು ಮಾಡ್ತಾರೆ. ಅಲ್ಲ, ಒಬ್ಬ ಶಾಸಕ ಆದಮೇಲೆ ತನ್ನ ಕ್ಷೇತ್ರಕ್ಕೆ ದುಡ್ಡು ತರ್ತಕ್ಕಂಥವನ್ನೇ ನಿಜವಾದ ಶಾಸಕ ಸರ್. ಅವರು ಪ್ರತಿ ಭಾಷಣದಲ್ಲಿ ಅವ್ರು ಮಾತನ್ನು ಹೇಳ್ತಾರೆ, ನನಗೆ ಯಡಿಯೂರಪ್ಪ ಸಾಹೇಬರು ಎಲ್ಲವನ್ನು ಕೊಟ್ಟಿದ್ದಾರೆ ಅಂತ. ಸರ್, ಕೇಳಿರ್ತಕ್ಕಂಥ ಎಲ್ಲ ಅನುದಾನವನ್ನು ಒಂದು ಕ್ಷಣ ಯೋಚನೆ ಮಾಡಲು ಆಸನ ಕೊಟ್ಟಿದ್ದಾರೆ ಸರ್. ಅವ್ರು ಕೊಟ್ಟಿರ್ತಕ್ಕಂಥ ಅನುದಾನದಿಂದ ಇವತ್ತು ಹಾಸನ ಆ ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ. ನಂತರದಲ್ಲಿ ಬಂದಂಥ ಬೊಮ್ಮಾಯಿ ಸಾಹೇಬರು ಕೂಡ ಅತಿ ಹೆಚ್ಚಿನ ಅನುದಾನವನ್ನು ಹಾಸನ ಕೊಟ್ಟಿದ್ದಾರೆ. ಇವತ್ತು ಕೂಡ ದಿನನಿತ್ಯ ಅಭಿವೃದ್ಧಿ ಕಾರ್ಯಗಳು, ಪ್ರತಿ ರಸ್ತೆ, ಪ್ರತಿ ಗಲ್ಲಿ, ಪ್ರತಿ ಸರ್ಕಾರಿ ಕಟ್ಟಡಗಳಲ್ಲೂ ಸಮೇತ ಇವತ್ತು ಅಭಿವೃದ್ಧಿ ಕಾರ್ಯ ಅಂತಕ್ಕಂಥ ನಡೀತಾ ಇದೆ. ನೀವು ಹಾಸನದಲ್ಲಿ ಹೋಗಿ ಒಂದು ಬಾರಿ ರೌಂಡ್ ಹಾಕಿ ಗೊತ್ತಾಗುತ್ತೆ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ, ಎಲ್ಲ ಜಾತಿ, ಎಲ್ಲ ಧರ್ಮದಿಂದ ಬಂದವರು, ಅವರೆಲ್ಲರೂ ಈಗ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಅನ್ನು ಬಿಟ್ಟು ಹೊಸ ಮುಖ, ಹೊಸ ಅಭ್ಯರ್ಥಿ, ಹೊಸ ಹುರುಪು, ಸಿಮೆಂಟ್ ಮಂಜು ಅವರಿಗೆ ಓಟು ಯಾಕೆ ಹಾಕಬೇಕು ಸರ್? ಸಿಮೆಂಟ್ ಮಂಜು ಒಬ್ಬ ಸರಳ ಜೀವಿ, ಬಡವರ ಜೊತೆ ಬೆರೆಯುವಂಥವನು, ಬಡ ಸ್ಥಾನದಲ್ಲಿ ಹುಟ್ಟಿದಂಥವನು, ಕಷ್ಟಪಟ್ಟು ಸಿಮೆಂಟ್ ಅಂಗಡಿ ಮಾಡಿ ಮೂಟೆಯನ್ನು ಹೊತ್ತು ಇವತ್ತು ಸ್ವಂತ ಉದ್ಯಮವನ್ನು ಶುರು ಮಾಡಿ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಿದ್ದೀನಿ. ಇವತ್ತು ತನಕ ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರು ಒಂದು ರೂಪಾಯಿ ಮೋಸ ಮಾಡಿಲ್ಲ ಸರ್. ಭಗವಂತ ಅದಕ್ಕೆ ನನ್ನನ್ನು ಈ ಮಟ್ಟಕ್ಕೆ ತಂದುಬಿಟ್ಟಿದ್ದೇನೆ ಅಂತೇಳಿದ್ರು ಕೂಡ ತಪ್ಪಾಗಲಾರ್ದು ಸರ್. ಖಂಡಿತವಾಗಲೂ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ನಾನು ಋಣಿಯಾಗಿರ್ತೀನಿ ಸರ್. ನಾಳೆ ನಾನು ಶಾಸಕನಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನತೆಯ ಋಣವನ್ನು ಪ್ರಾಮಾಣಿಕವಾಗಿ ನಾನು ತೀರಿಸ್ತೀನಿ ಸರ್. ಒಟ್ಟಾರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತದೆ, ನೂರಕ್ಕೆ ಯಾವುದೇ ಸಂಶಯ ಇಲ್ಲ, ಯಾವುದೇ ಸಂಶಯ ಇಲ್ಲ, 100% ನೂರಕ್ಕೆ ನೂರು ಸರ್. ಓಕೆ ವೀಕ್ಷಕರೇ, ಇದು ಸಿಮೆಂಟ್ ಮಂಜು ಅವರ ಮನದಾಳದ ಮಾತಾಗಿತ್ತು. ನಿರಂತರ ಸುದ್ದಿಗಾಗಿ ಬರ್ತಾ ಇರಿ ಸುದ್ದಿ ಸಮಯ ನ್ಯೂಸ್ 24. ನಾನು ನವೀನ್ ಶೆಟ್ಟಿ, ಕೊಪ್ಪ. ನಾವು ಯಾವುದೇ ಕುಟುಂಬದ ಹಿನ್ನೆಲೆ ಇದ್ದಾಗಲಿ, ಇನ್ನೊಂದು ಪಕ್ಷದ ಬೆಂಬಲದಿಂದಾಗಲಿ ಪ್ರೀತಂ ಗೌಡರು ಶಾಸಕರಾಗಿಲ್ಲ. ಯಾಕೆ ಸರ್ ಟಿಕೆಟ್ ಅನೌನ್ಸ್ ಮಾಡೋಕೆ ಇತ್ತೀಸ ಮಾಡಿದ್ರು? ಅಲ್ಲ, ನಾನು ಹೇಳ್ತಾವ ಸೋಲ್ಸೇ ಸೋಲಿಸ್ತೀವಿ ಅಂತಂದ್ರೆ ಅಂತಂದ್ರೆ ಎದುರಾಳಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತಕ್ಕಂಥ ಮನೋಭಾವನೆ ಇವರಲ್ಲಿದ್ದರೆ ಇಡೀ ಕರ್ನಾಟಕದಲ್ಲಿ ನನ್ನಂದಾಜು ಅವರಲ್ಲಿ ಕೊನೆ ಟಿಕೆಟ್ ಇದೆ ಅನೌನ್ಸ್ ಆಗಿತ್ತು ಅಂತ ಹೇಳೋದು ತಪ್ಪ ಸರ್. ಒಂದು ಸತ್ಯ, ಅವ್ರ ಮನಸ್ಸಲ್ಲಿರೋದು ಹೊರಗೆ ಬಂದಿದೆ ಅಷ್ಟೇ, ಬೇರೆ ಏನಿಲ್ಲ. ಹಾಸನದಲ್ಲಿ ಪ್ರೀತಂ ಗೌಡರು ಒಂದು ಹಂತಕ್ಕೆ ಬೆಳೆದ್ಬಿಟ್ಟಿದ್ದಾರೆ ಸರ್. ಅದನ್ನು ಯಾರು ವಿರೋಧ ಪಕ್ಷ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಸರ್. ನಮ್ಮ ಶಾಸಕರಲ್ಲಿ ಇಚ್ಛಾಶಕ್ತಿ ಇಲ್ಲ, ಅವರಿಗೆ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಹಾಸನದಲ್ಲಿ ಅಭಿವೃದ್ಧಿ ಆದ ನಂತರದಲ್ಲಿ ಶಾಸಕರು ಒಂದು ಈಗೂ ಮಾಡ್ಬೋದು ಅಂತಕ್ಕಂಥ ಜನಗಳಿಗೆ ಬಂದಿದೆ ಈ ಬಾರಿ ಉಪಕಾರ. ಈ ಕ್ಷೇತ್ರದ ಶಾಸಕರು ಕೊಟ್ಟಿರೋದು ಒಂದು ಜೀರೋ ಡೆವಲಪ್ಮೆಂಟ್. ಒಂದು ಕಸ ಹಾಕ್ಲಿಕ್ಕೆ ಜಾಗ ಹುಡುಕಕ್ಕಾಗಿದ್ದಿರತಕ್ಕಂಥ ಶಾಸಕರು ನಮಗೆ ಬೇಕಾಗ್ತಕ್ಕಂಥ ಯೋಚನೆ ಮಾಡಬೇಕು. ಅವರು ನಮ್ಮ ಪಾರ್ಟಿಯ ಜೊತೆಯಲ್ಲಿ ಒಡನಾಟ ಇಟ್ಟಿದ್ದಾರೆ, ಅವ್ರಿಗೆ ಇನ್ಫ್ಲೂಯೆನ್ಸ್ ಅಲ್ಲ ಕೆಲವರಿಗೆ ಟಿಕೆಟ್ ಸಿಕ್ಕ ಪ್ರೀತಂ ಗೌಡರ ಕಾರಣ ಇನ್ಫ್ಲೂಯೆನ್ಸ್. ನಮ್ಮ ಚುನಾವಣೆಯಲ್ಲಿ ನೇರ ಎದುರಾಳಿ ಕಾಂಗ್ರೆಸ್, ಆ ಕಟ್ಟಾಯಕ್ಕೆ ಹೋದರೆ ಸರ್ ನಿಜ ಹೇಳ್ತೀವಿ ತುಂಬ ಮನಸ್ಸಿಗೆ ನೋವಾಗುತ್ತೆ. ಕೊಡ್ತಾರೆ ರಾಜಕಾರಣ ಅಂದಾಗ ಒಬ್ಬರು ಆತ್ಮೀಯರು ಬೇಕೇ ಬೇಕಾಗುತ್ತೆ. ನಾನು ಎಷ್ಟು ತಪ್ಪನ್ನ ಮಾಡಿದ್ದೀನಿ ಅಂತಕ್ಕಂಥದ್ದು
13 ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ ಅವರ ಜೊತೆ ಇರತಕ್ಕಂತ ಕಾರ್ಯಕರ್ತರೆ ಅವರ ಮೇಲೆ ಸಂಪೂರ್ಣ ವಿರೋಧ ಇದೆ ಸರ್ ಅವರಿಗೆ ಏನಾಗಿದೆ ಕೆಲಸ ಮಾಡಬೇಕು ಅಂತಕಂತ ಇಂಟರೆಸ್ಟ್ ಇಲ್ಲ ಸರ್ ಸಿಮೆಂಟ್ ಮಂಜು ಒಬ್ಬ ಸರಳ ಜೀವಿ ಮೋದಿ ಅವರು ನನಗೆ ವೇದಿಕೆಗೆ ಬಂದ ತಕ್ಷಣ ಸರ್ ನನಗೆ ಒಂಥರ ರೋಮಾಂಚನ ಆಯಿತು ಸರ್